ಮಾಧ್ಯಮ ಮಿತ್ರರೇ, ಕಟ್ಟಡ ಕಾರ್ಮಿಕರ ಸಮಸ್ಯೆ ಏನು ಅಂತ ಅಂದರೆ ಅವರಿಗೆ ಕೂಲಿ ಮಾಡಿಕೊಂಡು ಅವತ್ತು ನಾವತ್ತನ್ನ ತಿನ್ನುವಂಥ ಜನ. ಇಂಥ ಜನಕ್ಕೆ ಈ ದಿನದ ಸರ್ಕಾರ ಏನು ಆದೇಶ ಕೊಟ್ಟಿದೆ ಅಂದರೆ ನೀವುಗಳು ಕೆಲಸ ಮಾಡ್ಬೋದು ಅಂತ ಆದೇಶ ಕೊಟ್ಟಿದೆ. ಅದು ಈ ಕಳೆದ 15 ದಿನದ ಹಿಂದೆ ಲಾಕ್ಡೌನಲ್ಲಿ. ಈಗ ಮತ್ತೆ ಲಾಕ್ಡೌನ್ ಏನು ಮಾಡ್ತಾ ಇದ್ದಾರೆ ಅಂದರೆ ಕೆಲಸ ಮಾಡಬೇಡಿ, ಇವ್ರು ಕೆಲಸಕ್ಕೆ ಹೋಗಿ ಅಂತ ಹೇಳೋದು ಸರ್ಕಾರನೇ, ಇವ್ರು ಹೋಗಬೇಡಿ ಅಂತೇಳಿ ಲಾಠಿ ಪ್ರಹಾರ ಮಾಡ್ತಾರೆ ಪೊಲೀಸವ್ರಿಗೆ. ಇವ್ರಿಗೆ ಆದೇಶ ಏನು ಕೊಟ್ಟರು? ಕಾರ್ಮಿಕರು ಹೆಂಗೆ ಬದುಕಬೇಕು? ಇವರು ಕೂಲಿ ಮಾಡಿ ಅವತ್ತಿನವತ್ತು ಕೂಲಿ ಮಾಡಿ ತಿನ್ನೋರಿಗೆ ಇವ್ರು ಈ ಥರ ತೊಂದರೆ ಕೊಟ್ಟರೆ ಅವ್ರು ಬದುಕೋದಾದರೂ ಹೇಗೆ? ಅವ್ರ ಹೆಂಡತಿ ಮಕ್ಕಳು ಇವತ್ತು ಬೀದಿ ಪಾಲಾಗ್ತಾ ಇದ್ದಾರೆ, ಮಕ್ಕಳೆಲ್ಲ ಬೀದಿ ಪಾಲಾಗ್ತಾ ಇದ್ದಾರೆ, ಕಾರ್ಮಿಕರು ಅನ್ನ ನೀರಿಲ್ದೇ ಬೀದಿಲಿ ಸಾಯ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ಮಾನ್ಯ ಯಡಿಯೂರಪ್ಪನವರು ಆದೇಶ ಹೊರಡಿಸಿರೋದು ಭಾಳ ಅನ್ಯಾಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೀನಿ. ಮಾನ್ಯ ಯಡಿಯೂರಪ್ಪನವರೇ, ಕಳೆದ ಬಾರಿ ಲಾಕ್ಡೌನಲ್ಲಿ ಕರೋನಾ ಪರಿಹಾರ ಅಂತೇಳಿ ತಲೆಗೆ 5,000 ರೂಪಾಯಿ ನೀವು ಪರಿಹಾರ ಕೊಟ್ಟಿರಿ. ಅದು ಸರ್ಕಾರ ಒಂದು 4 ದಿನ ಊಟ ಮಾಡೋವಂಥ ಅವಕಾಶ ಮಾಡಿಕೊಡ್ತು. ಆದರೆ ಈ ರೀತಿ ನೀವು 5,000 ರೂಪಾಯಿ ಕೊಡಬೇಕಾಗತ್ತೆ ಅಂತೇಳಿ ಕೆಲಸ ಮಾಡ್ಬೋದು ಕಾರ್ಮಿಕರು ಅಂತೇಳಿ ನೀವು ಕಾರ್ಮಿಕರಿಗೆ ಕೆಲಸ ಮಾಡೋ ಆದೇಶ ಕೊಟ್ಟಿರಿ. ಹಿಂದ್ಗಡೆಯಿಂದ ನಿಮಗೆ ಅವ್ರಿಗೆ ಒಂದು ಪಾಸ್ ಇಲ್ಲ, ಅವ್ರು ತಿರುಗಾಡೋಕ್ಕೊಂದು ಅನುಕೂಲ ಇಲ್ಲ. ಈ ರೀತಿಯಾಗಿ ತೊಂದರೆ ಕೊಟ್ಟು ಪೊಲೀಸವರು ಅವ್ರನ್ನ ತಿರುಗಾಡೋಕೆ ಬಿಡ್ತಾ ಇಲ್ಲ, ಗಾಡೀಲಿ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಕೆಲಸಕ್ಕೆ ಹೋಗಾಗ ಗಾಡೀಲಿ ಹೋಗದೆ ನಡ್ಕೊಂಡು ಹೋಗೋಕ್ಕಾಗುತ್ತಾ? ಎಷ್ಟು ಕಿಲೋಮೀಟ್ರ್ ನಡಿಬೋದು? ಈ ರೀತಿ ಅನ್ಯಾಯಗಳನ್ನು ಮಾಡ್ತಾ ಇದ್ದೀರಿ. ಮಾನ್ಯ ಯಡಿಯೂರಪ್ಪನವ್ರದ್ದು ಭಾಳ ಅತಿ ಆಗ್ತು ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಇದೇ ರೀತಿ ಇನ್ನೊಂದು ಮುಂದುವರೆದ್ರೆ ಕಟ್ಟಡ ಕಾರ್ಮಿಕರು ಬೀದಿ ಹೆಣವಾಗಿ ರಸ್ತೆಯಲ್ಲಿ ಹೆಣವಾಗಿ ಬೀಳ್ತಾ ಇರ್ತಾರೆ. ಇದನ್ನು ನಿಮ್ಮ ಕಣ್ಣಾರ ನೋಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇನು ಹೇಳ್ತಿದ್ದೀವಿ, ದಯಮಾಡಿ ಈ ಬಾರಿಯಾದರೂ ಅವರಿಗೆ ಪರಿಹಾರ ಧನ ಅಂತೇಳಿ ಒಂದು 5,000 ರೂಪಾಯಿ ಅವ್ರ ಅಕೌಂಟಿಗೆ ಬರುವಂತೆ ಮಾಡಿ. ನಿಜವಾದ ಕಟ್ಟಡ ಕಾರ್ಮಿಕರು 4 ದಿನ ಅವ್ರು ಊಟ ಮಾಡಿ ಬದಿಕೊಳ್ಳಿ ಅಂತೇಳಿ ಈ ಸಂದರ್ಭ ಯಡಿಯೂರಪ್ಪನವ್ರಿಗೆ ನಾವು ಮನವಿ ಮಾಡ್ತೀವಿ. ಸರ್, ಮತ್ತೆ ಇದ್ರ ಜೊತೆ ಏನಂತಂದರೆ, ಈಗ ಸರ್ಕಾರ ಈಗಾಗಲೇ ಕಟ್ಟಡ ಕಾರ್ಮಿಕರಿಗೆ ಕಟ್ಟಡ ಸಿವಿಲ್ ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ, ಅದೇ ಅವ್ರಿಗೆ ಯಾವುದೇ ರೀತಿ ಪ್ರೂಫ್ ಕೊಟ್ಟಿರಲ್ಲ, ಸರ್ಕಾರನೇ ಹೇಳ್ತಾ ಇದೆ ಮಾಡಲಿ ಅಂತೇಳಿ, ಅದಕ್ಕೇನು ಹೇಳ್ತೀರಿ? ಈ ಸರ್ಕಾರ ಮಾಡಲಿ ಅಂತೇಳಿದು ಈಗ ಒಂದು 15 ದಿನದಿಂದ ಹಿಂದೆ, 10 ತಾರೀಕಿಂದ ಹಿಂದೆ. ಈಗ 10 ತಾರೀಕಿಂದ ಏನು ಲಾಕ್ಡೌನ್ ಮಾಡಿದಾರೋ, ಪ್ರತಿಯೊಬ್ಬ ಯಾರೇ ಕಾರ್ಮಿಕರು ಕೆಲಸ ಮಾಡುವಂಗಿಲ್ಲ ಅನ್ನೋ ಒಂದು ಆದೇಶ ಇದೆ. ಓಲಿ ಇವರು ಕೆಲಸ ಮಾಡಿ ಅಂತ ಆದೇಶ ಮಾಡಿದ್ರು, ಅವ್ರಿಗೇನು ರಕ್ಷಣೆ ಕೊಟ್ಟಿದ್ದೀರಿ? ಪೊಲೀಸವರು ಮನ ಬಂದಂತೆ ಬಡಿತಾ ಇದ್ದಾರೆ, ದನಕ್ಕೆ ಬಡಿ ಹೆಂಗೆ ಬಡಿತಾ ಇದ್ದಾರೆ? ಇದು ಲಾಕ್ಡೌನಾ? ಇದು ಕರೋನಾ ಟೈಮಲ್ಲಿ ಇಂಥ ಹಿಂಸೆ ಕೊಟ್ಟರೆ ನೀವು ಪೊಲೀಸವರು ಹೊಡೆಯ ಏಟ್ಗೆ ಅವರು 4 ದಿನ ಮೇಲೆ ಕೇಳ್ತಾ ಇಲ್ಲ ಅಂಥದ್ರಲ್ಲಿ ಔಷಧಿ ತಗೊಳ್ಳೋದಾ, ಇಲ್ಲ ಅವ್ರು ಕೆಲಸ ಮಾಡೋದಾ? ಪೊಲೀಸವ್ರು ಹೊಡೆತಕ್ಕೆ ಬಲಿ ಆಗ್ತಾ ಇದ್ದಾರೆ ನಮ್ಮ ಕಾರ್ಮಿಕರು. ದಯಮಾಡಿ ಪೊಲೀಸವ್ರ ಒಡೆತನ ಕಮ್ಮಿ ಮಾಡಿ ಅವರು ಕೆಲಸ ಮಾಡೋದಕ್ಕೆ ಆದೇಶವನ್ನು ನೀಡಿ, ದಯಮಾಡಿ.